ನಮೀಬಿಯಾದಿಂದ ಭಾರತಕ್ಕೆ ಕರೆ ತಂದಿದ್ದ 8 ಚೀತಾಗಳ ಪೈಕಿ ಒಂದು ಸಾವಿಗೀಡಾಗಿದೆ. ಜನವರಿಯಲ್ಲಿ ಇದಕ್ಕೆ ಮೂತ್ರಪಿಂಡದ ಸೋಂಕು ಉಂಟಾಗಿದ್ದು ನಿನ್ನೆ ಕೊನೆಸರೆಳೆದಿದೆ. ದಿನನಿತ್ಯ ಮಾನಿಟರಿಂಗ್ ತಪಾಸಣೆಯ ಸಮಯದಲ್ಲಿ ಸಾಶಾ ಎಂಬ ಹೆಣ್ಣು ಚೀತಾ ಆಯಾಸ ಮತ್ತು ದೌರ್ಬಲ್ಯದ ಲಕ್ಷಣಗಳನ್ನು ತೋರಿಸ್ತಾ ಇತ್ತು. ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಾಗ ಅದಕ್ಕೆ ನಿರ್ಜಲೀಕರಣವಿದ್ದು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಸಮಸ್ಯೆಯಿಂದ ಬಳಲ್ತಾ ಇತ್ತು ಅಂತ ತಿಳಿದು ಬಂದಿದೆ. ರಕ್ತ ಪರೀಕ್ಷೆ ನಡೆಸಿದಾಗ ಅದರ ಕ್ರಿಯೇಟಿನೈನ್ ಮಟ್ಟವು ತುಂಬಾ ಹೆಚ್ಚಾಗಿರುವುದು ತಿಳಿದು ಬಂದಿದೆ. ಇದು ಮೂತ್ರಪಿಂಡದಲ್ಲಿ ಸೋಂಕನ್ನು ಸೂಚಿಸುತ್ತದೆ. ಉದ್ಯಾನದಲ್ಲಿರುವಂತಹ ಇತರ ಚೀತಾಗಳು ಆರೋಗ್ಯವಾಗಿ ಇದೆ ಅಂತ ಪತ್ರಿಕಾ ಪ್ರಕಟಣೆಗಳು ತಿಳಿಸಿದೆ. ಇನ್ನು ಕಳೆದ ವರ್ಷ ಸೆಪ್ಟೆಂಬರ್ 17ರಂದು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ ಜನ್ಮದಿನದಂದು ಕೂನೋದಲ್ಲಿ ಬಿಡುಗಡೆ ಮಾಡಿದಂತಹ 5 ವರ್ಷದ 2 ಹೆಣ್ಣು ಚೀತಾಗಳಲ್ಲಿ ಈ ಸಾಶಾ ಕೂಡ ಒಂದಾಗಿತ್ತು. ಈ ಚೀತಾಗಳನ್ನು ಮೊದಲಿಗೆ ಕ್ವಾರಂಟೈನ್ ಅಲ್ಲಿ ಇಡಲಾಗಿತ್ತು. ನಂತರ ಅರಣ್ಯದ ಆವರಣಗಳಿಗೆ ಸ್ಥಳಾಂತರಿಸಲಾಯಿತು. ನಂತರದಲ್ಲಿ ಅವುಗಳನ್ನು ಉದ್ಯಾನದ ಬೇಟೆಯ ಆವರಣಗಳಿಗೆ ಬಿಡುಗಡೆ ಮಾಡಲಾಯಿತು. ಇನ್ನು ಈ ವರ್ಷ 7 ಗಂಡು ಮತ್ತು 5 ಹೆಣ್ಣು ಒಟ್ಟು 12 ಚೀತಾಗಳನ್ನು ಫೆಬ್ರವರಿ 18ರಂದು ದಕ್ಷಿಣ ಕೂನೋ ನ್ಯಾಷನಲ್ ಪಾರ್ಕ್ಗೆ ಕರೆತರಲಾಯಿತು. ಇದೀಗ ಕೂನೋದಲ್ಲಿ 20 ಚೀತಾಗಳಿವೆ. ಮುಂದಿನ ವರ್ಷಗಳಲ್ಲಿ ಏಷ್ಯಾಕ್ಕೆ ಹೆಚ್ಚಿನ ಆಫ್ರಿಕನ್ ಚೀತಾಗಳನ್ನು ಪರಿಚಯಿಸಲು ದಕ್ಷಿಣ ಆಫ್ರಿಕಾವು ಭಾರತದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅಂತ ತಿಳಿದು ಬಂದಿದೆ.